ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಎಂಟಿಡಿ ಸರ್. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ, ದಯವಿಟ್ಟು ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಮೋಸ ಹೋಗಬೇಡಿ. ಎಲ್ಲಿವರೆಗೂ ಮೋಸ ಮಾಡೋರು ಇರ್ತಾರೋ ಅಲ್ಲಿವರೆಗೂ ನಾವು ಮೋಸ ಹೋಗ್ತೀವಿ. ಸೊ ಯಾವುದೇ ಕಾರಣಕ್ಕೂ ಮೋಸ ಹೋಗಬೇಡಿ. ಇಟ್ಸ್ ಎ ವೆರಿ ಅರ್ಜೆಂಟ್ ಇನ್ಫಾರ್ಮೇಷನ್. ಹೊಸ ವರ್ಷದ ಶುಭಾಶಯಗಳು. ಹಾಗೆ ಹೊಸ ವರ್ಷದಲ್ಲಿ ಒಂದು ಅರ್ಜೆಂಟ್ ಇನ್ಫಾರ್ಮೇಷನ್ ಇದೆ, ದಯವಿಟ್ಟು ನೀವ್ಯಾರೂ ಮೋಸ ಹೋಗಬೇಡಿ. ಏನು ವಿಡಿಯೋ ಉದ್ದೇಶ ಅಂದರೆ, ನನ್ನ ಹೆಸರನ್ನ ಹೇಳ್ಕೊಂಡು ಕೆಲವು ಫೇಕ್ ಐ ಡಿನ ಕ್ರಿಯೇಟ್ ಮಾಡಿ ಅಮೌಂಟನ್ನು ಸೆಂಡ್ ಮಾಡಿ ಅಂತ ನನಗೆ ಗೊತ್ತಿರೋ ವಿದ್ಯಾರ್ಥಿಗಳ ಹತ್ರ ಹಾಗೆ ಫ್ರೆಂಡ್ಸ್ ಹತ್ರ ಮೆಸೇಜ್ನ ಮಾಡ್ತಾ ರಿಕ್ವೆಸ್ಟ್ ಮಾಡಿಕೊಂಡು ಕೆಲವರು ಅಮೌಂಟ್ ಹಾಕಿ ಮೋಸ ಹೋಗಿದ್ದಾರೆ. ನನಗೆ ನಿನ್ನೆ ಸಂಜೆ 9 ಗಂಟೆಯಲ್ಲಿ ಒಂದು ಕಾಲ್ ಬರುತ್ತೆ. ನಾನು ಕಾಲ್ ರಿಸೀವ್ ಮಾಡಿದೆ. ಸಚಿನ್ ಅಂತ ನನ್ನ ಸ್ಟೂಡೆಂಟು ಕಾಲ್ ಮಾಡಿದ್ದ. ಅವನು ಹೇಳ್ದ, ಸರ್ ನಿಮಗೇನಾದರೂ ತುಂಬ ಎಮರ್ಜೆನ್ಸಿ ಇತ್ತ, ಅಮೌಂಟ್ ಬೇಕಿತ್ತ ಸರ್ ಅಂದ. ಇಲ್ವಲ್ಲ, ಯಾಕಪ್ಪ ಅಂತ ಕೇಳಿದೆ. ಸರ್ ನಾನು ನಿಮಗೆ ಫೇಸ್ಬುಕ್ಕಲ್ಲಿ ಫ್ರೆಂಡ್ ಆಗಿದ್ದೀನಿ, ಬಟ್ ನೀವು ಮೆಸೇಜ್ ಮಾಡ್ತಾ ಮಾಡ್ತಾ ನನಗೆ ಚಾಟ್ ಮಾಡ್ತಾ ಮಾಡ್ತಾ ನಾನೀಗ ಎಮರ್ಜೆನ್ಸಿ ಇದ್ದೀನಿ, ನನಗೆ ಅಮೌಂಟ್ ಬೇಕಾಗಿದೆ, ಫೋನ್ಪೇಗೆ ಈ ನಂಬರ್ಗೆ ಅಮೌಂಟ್ನ ಕಳಿಸು ಅಂತ ನನಗೆ ರಿಕ್ವೆಸ್ಟ್ ಮಾಡಿದೆ ಸರ್. ಅದಕ್ಕೋಸ್ಕರ ನಾನು ಕನ್ಫರ್ಮೇಷನ್ಗೋಸ್ಕರ ನಿಮ್ಮ ನಂಬರ್ ನಂತರ ಇತ್ತು, ಅದಕ್ಕೆ ನಾನು ಕಾಲ್ ಮಾಡಿ ಕೇಳ್ತಿದ್ದೀನಿ ಸರ್ ಅಂತ. ನನಗೆ ಶಾಕ್ ಆಯಿತು. ಏನಾದರೂ ನನ್ನ ಫೇಸ್ಬುಕ್ ಅಕೌಂಟ್ ಏನಾದರೂ ಹ್ಯಾಕ್ ಆಗಿದೆಯಾ ಅಂತ. ನನಗೆ ಗೊತ್ತಿರೋ ಕೆಲವು ವ್ಯಕ್ತಿಗಳನ್ನ ಸೈಬರ್ ಕ್ರೈಮಲ್ಲಿ ನನಗೆ ಗೊತ್ತಿರೋ ಕೆಲವ್ರ ಹತ್ರ ನಾನು ಕೇಳಿದೆ. ಅವರು ಹೇಳಿದ್ದೇನು ಅಂದರೆ, ಫೇಸ್ಬುಕ್ ಅಕೌಂಟ್ ಹ್ಯಾಕ್ ಆಗಿಲ್ಲ, ಬಟ್ ನನ್ನ ಹೆಸರಲ್ಲಿ ನಕಲಿ ಐ ಡಿನ ಕ್ರಿಯೇಟ್ ಮಾಡಿಕೊಂಡು ಅಮೌಂಟನ್ನು ಕೇಳ್ತಾ ಇದ್ದಾರೆ. ಸೊ ದಯವಿಟ್ಟು ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ನಾನು ಇದುವರೆಗೂ ಯಾರನ್ನೂ ಅಮೌಂಟನ್ನು ಕೇಳಿಲ್ಲ. ಭಗವಂತ ನನಗೆ ಎಷ್ಟು ಅಂದ್ಕೊಂಡಿದ್ನೋ ಅದಕ್ಕಿಂತ ಅಮೌಂಟು ಜಾಸ್ತಿನೇ ಕೊಟ್ಟಿದ್ದಾನೆ. ಸೊ ನಾನು ಇದುವರೆಗೂ ಯಾರನ್ನು ಅಮೌಂಟನ್ನ ಕೇಳಿಲ್ಲ. ಈ ರೀತಿ ನಿಮಗೆ ಅಮೌಂಟನ್ನು ಕಳಿಸಿ ಅಂತ ನನ್ನ ಹೆಸರಲ್ಲಿ ರಿಕ್ವೆಸ್ಟ್ ಬಂದಿದ್ದರೆ, ಮೆಸೇಜ್ ಬಂದಿದ್ದರೆ ಅದು ನಾನಲ್ಲ. ಯಾರೂ ಅಮೌಂಟನ್ನು ಕಳಿಸ್ಬೇಡಿ, ಕಳಿಸಿ ಮೋಸ ಹೋಗಬೇಡಿ. ನನ್ನ ಫೇಸ್ಬುಕ್ ಅಕೌಂಟು ಹಾಗೆ ನಕಲಿ ಐ ಡಿ ಫೇಸ್ಬುಕ್ ಅಕೌಂಟ್ನ ಈಗ ತೋರಿಸ್ತೀನಿ, ಅಬ್ಸರ್ವ್ ಮಾಡಿ. ಶಿಕ್ಷಕರೇ, ಇದು ನನ್ನ ನಿಜವಾದ ಫೇಸ್ಬುಕ್ ಅಕೌಂಟ್. ಸೊ ಫೋಟೋ ಅಬ್ಸರ್ವ್ ಮಾಡಿ, ಇದು ನನ್ನ ಫೋಟೋ. ಹಾಗೆ ದಿವಾಕರ್ NTD ಅಂತ ನೇಮ್ ಇದೆ. ಇದೇ ಫೋಟೋನ ಹಾಕ್ಕೊಂಡು ಇದೇ ನೇಮಲ್ಲಿ ಇನ್ನೊಂದು ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಅಮೌಂಟ್ನ ಕೇಳ್ತಾ ಇದ್ದಾನೆ. ಆ ಫ್ರಾಡ್ ಅವನಿಗೆ ಪನಿಷ್ಮೆಂಟ್ ಆಗಲೇಬೇಕು. ಸೊ ಇದಕ್ಕೆ ನೀವು ಏನು ಹೇಳ್ತೀರಾ ಅಂತ ನಿಮ್ಮ ಕಾಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ, ಇದಕ್ಕೆ ನಾವು ಏನು ಮಾಡಬಹುದು ಅಂತ. ಓಕೆ, ಈಗ ನಾನು ನಿಮ್ಮ ನಕಲಿ ಫೇಸ್ಬುಕ್ ಐಡಿನ ನಿಮಗೆ ತೋರಿಸ್ತೀನಿ. ಸೊ ದಿಸ್ ಈಸ್ ಎ ಫೇಕ್ ಫೇಸ್ಬುಕ್ ಅಕೌಂಟ್. ನನ್ನ ಹೆಸರು ನೋಡಿ, ಸೇಮ್ ದಿವಾಕರ್ NTD ಅಂತ ಇದೆ. ಹಾಗೆ ಫೋಟೋ ನೋಡಿ, ನಿಮಗೆ ನಾನು ಅಲ್ಲಿ ತೋರಿಸ್ದ ನನ್ನ ನಿಜವಾದ ಫೇಸ್ಬುಕ್ ಅಕೌಂಟ್ನಲ್ಲಿ ಇದ್ದ ಸೇಮ್ ಫೋಟೋನೇ ಇಲ್ಲೂ ಹಾಕಿದ್ದಾರೆ. ನೇಮ್ ದಿವಾಕರ್ NTD ಅಂತ ಅಲ್ಲೂ ಇತ್ತು, ಇಲ್ಲೂ ಇದೆ. ನನ್ನ ಹೆಸರನ್ನ ಹೇಳ್ಕೊಂಡು ಫೇಸ್ಬುಕ್ ಅಕೌಂಟ್ನ ಕ್ರಿಯೇಟ್ ಮಾಡಿ ನನಗೆ ಪರಿಚಯ ಇರೋ ವಿದ್ಯಾರ್ಥಿಗಳು ಹಾಗೂ ಫ್ರೆಂಡ್ಸ್ಗೆ ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ರಿಕ್ವೆಸ್ಟ್ನ ಕಳಿಸಿ ನೆಕ್ಸ್ಟು ಅಮೌಂಟ್ ಕೀಳ್ತಾ ಇದ್ದಾರೆ. ನೋಡಿ ಇಲ್ಲಿ, ಹಾಯ್ ಆರ್ ಯು ಬ್ಯುಸಿ ನೌ ಅಂತ ನನ್ನ ಸ್ಟೂಡೆಂಟಿಗೆ ಸಚಿನ್ಗೆ ಮೆಸೇಜ್ ಮಾಡ್ತಾನೆ. ನನ್ನ ಸ್ಟೂಡೆಂಟ್ ರಿಯಾಕ್ಟ್ ಮಾಡ್ತಾನೆ, ಹಲೋ ಸರ್ ಅಂತ. ನೆಕ್ಸ್ಟ್ ಆದಮೇಲೆ ಆರ್ ಯು ಬ್ಯುಸಿ ನೌ, ಹಲೋ ಸರ್, ಇಲ್ಲ ಸರ್ ಹೇಳಿ ಸರ್ ಅಂತ ಅವ್ರು ಮೆಸೇಜ್ ಮಾಡ್ತಾರೆ ಅಂತ ಅವ್ನು ರಿಯಾಕ್ಟ್ ಮಾಡ್ತಾ ಇದ್ದಾನೆ. ಹಾಯ್ ಹೌ ಆರ್ ಯು, ಆಲ್ ಫ್ಯಾಮಿಲಿ ಫೈನ್ ಸರ್, ಯುವರ್ ಫ್ಯಾಮಿಲಿ ಸರ್ ಗುಡ್, ವೇರ್ ಆರ್ ಯು ನೌ, ಸೊ ವೇರ್ ಆರ್ ಯು, ತುಮಕೂರು ಸರ್ ಅಂತ ಹುಡುಗ ಹೇಳ್ತಾನೆ. ಐ ನೀಡ್ ಹೆಲ್ಪ್ ಯು, ಹೇಳಿ ಸರ್. ಹ್ಯಾವ್ ಯು ಫೋನ್ ಪೇ? ಎಸ್ ಸರ್, ಆ್ಯಕ್ಚುಲಿ ಮೈ ಅಕೌಂಟ್ ಲಿಮಿಟ್ ನೌ. ಕ್ಯಾನ್ ಯು ಟ್ರಾನ್ಸ್ಫರ್ 4,500 ರುಪೀಸ್? ವೆರಿ ಅರ್ಜೆಂಟ್, ಐ ವಿಲ್ ರಿಟರ್ನ್ ಇನ್ ದಿ ಮಾರ್ನಿಂಗ್. ವೈ ಸರ್, ವಾಟ್ ಹ್ಯಾಪನ್ಸ್? ಆ ಹುಡುಗಂಗೆ ಶಾಕ್ ಆಗುತ್ತೆ. ನೋಡಿ, ವೆರಿ ಅರ್ಜೆಂಟ್, ಡೋಂಟ್ ವರಿ, ಐ ವಿಲ್ ರಿಟರ್ನ್ ಇನ್ ದಿ ಮಾರ್ನಿಂಗ್. ಓಕೆ ಸರ್, ಕಾಲ್ ಮೀ ಒನ್ಸ್ ನೌ. ಆ ಹುಡುಗಂಗೆ ಯಾಕೋ ಅನುಮಾನ ಬರುತ್ತೆ. ಅವನು ನೆಕ್ಸ್ಟು ಅವನ ಫೋನ್ ನಂಬರ್ ಕೊಟ್ಟು ನನಗೆ ಕಾಲ್ ಮಾಡಿ ಸರ್ ಅಂತ ಕೇಳ್ತಾನೆ. ಐ ಆಮ್ ಔಟ್ಸೈಡ್ ಅಂತ ಹೇಳಿ ನಂಬರ್ನ ಕಳಿಸಿದ್ದಾನೆ. ಈ ನಂಬರ್ಗೆ ಫೋನ್ ಪೇ ಮಾಡಿ, ಟ್ರಾನ್ಸ್ಫರ್ ನೌ. ಐ ಆಮ್ ಔಟ್ಸೈಡ್ ನೌ. ವೇರ್ ಸರ್, ಎಲ್ಲಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಹೈದರಾಬಾದ್ ಇನ್ ಹಾಸ್ಪಿಟಲ್, ಮೈ ರಿಲೇಟಿವ್ ಅಡ್ಮಿಟ್. ಹೋ ಸರ್, ಯುವರ್ಸ್ ನೇಮ್? ಎಮರ್ಜೆನ್ಸಿ ಅಮೌಂಟ್ ಬೇಕು, 4,500 ರುಪೀಸ್ನ ಕಳಿಸು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ ಈ ಅಯೋಗ್ಯ. ಓಕೆ, ನೆಕ್ಸ್ಟ್ ನನಗೆ ಹುಡುಗ ಕಾಲ್ ಮಾಡ್ದ. ನನಗೆ ಕಾಲ್ ಮಾಡಿದಾಗ ನಾನು ಯಾವ ರೀತಿ ಕಳಿಸಿಲ್ಲ ಕಣಪ್ಪ, ನೀನು ಒಂದ್ಸರಿ ಕನ್ಫರ್ಮ್ ಮಾಡ್ಕೋ, ಅವ್ನ ಫೋನ್ ನಂಬರ್ ಕೇಳು, ಎಲ್ಲಿದ್ದಾನೆ ಅಂತ ಕೇಳು ಅಂತ ಕೇಳಿದಾಗ ಆ ಹುಡುಗ ಮತ್ತೆ ಮೆಸೇಜ್ ಮಾಡ್ತಾನೆ, ಓ ಸರ್ ಯುವರ್ ನೇಮ್ ಕ್ಯಾನ್ ಡೂ ಯಾ ನೋ? ಈಗ ನೀನು ಕಳಿಸ್ತೀಯೋ ಅಥವಾ ಕಳಿಸಲ್ವೋ? ಸರ್ ಐ ವಾಂಟ್ ಯುವರ್ ಇನ್ಫಾರ್ಮೇಷನ್. ಈ ಹುಡುಗ ಅಲರ್ಟ್ ಆಗ್ತಾನೆ, ಅಲರ್ಟ್ ಆಗಿ ಇನ್ಫಾರ್ಮೇಷನ್ ಕೇಳ್ತಾನೆ. ಸೊ ಅಲ್ಲಿಗೆ ಮೆಸೇಜ್ ಸ್ಟಾಪ್ ಆಗುತ್ತೆ.
ನೋಡಿ, ಈ ರೀತಿ ನನ್ನ ಹೆಸರಿಕೊಂಡು ನಕಲಿ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಅಮೌಂಟ್ನ ಕೇಳ್ತಿದ್ದಾರೆ. ಸಪೋಸ್ ನಿಮಗೂ ಯಾರಾದರೂ ಈ ರೀತಿ ಫ್ರಾಡ್ ಇನ್ಫಾರ್ಮೇಷನ್ ಕಳಿಸಿರ್ಬೋದು, ಬಿ ಕೇರ್ಫುಲ್. ಕಳಿಸಿದರೆ ಯಾವುದೇ ಕಾರಣಕ್ಕೂ ಅಮೌಂಟ್ನ ಕಳಿಸ್ಬೇಡಿ. ನೆಕ್ಸ್ಟು ನಾನು ಮತ್ತೆ ಸ್ಟೂಡೆಂಟ್ಗೆ ಫೋನ್ ಮಾಡಿ ಆ ಪ್ರೊಫೈಲ್ನ ಚೆಕ್ ಮಾಡೋದಕ್ಕೆ ಕೇಳಿದೆ. ನೋಡಿ, ಇದು ಪ್ರೊಫೈಲ್ ನೋಡಿ, ಪ್ರೊಫೈಲ್ ಹೀಗಿದೆ, ಸೇಮ್ ದಿವಾಕರ್ ಎಂಟಿಟಿ ಅಂತ ಇದೆ, ಫೋಟೋಸ್ ಆಫ್ ದಿವಾಕರ್ ಅಂತ ಇದೆ. ನೋಡಿ, ಅಬ್ಸರ್ವ್ ಮಾಡಿ, ಈಸ್ ದ ಫ್ರಾಡ್. ಸೊ ಈಸ್ ದ ಫ್ರಾಡ್, ಐ ಥಿಂಕ್ ಈಸ್ ಫ್ರಮ್ ಹೈದರಾಬಾದ್ ಆರ್ ತಮಿಳ್ನಾಡು, ವಾಟ್ ಎವರ್. ಈ ಫ್ರಾಡ್ಗೆ ಪನಿಷ್ಮೆಂಟ್ ಆಗಲೇಬೇಕು. ಈ ಮೋಸ ಮಾಡ್ತಿರೋ ವ್ಯಕ್ತಿಗೆ, ಈ ವ್ಯಕ್ತಿಗೆ, ಈ ಫ್ರಾಡ್ಗೆ ನಾವು ಏನು ಮಾಡಬಹುದು ಅಂತ ನಿಮಗೇನಾದರೂ ಗೊತ್ತಿದ್ರೆ ದಯವಿಟ್ಟು ನನಗೆ ತಿಳಿಸಿ. ಇಂಥವ್ರಿಗೆ ಪನಿಷ್ಮೆಂಟ್ ಆಗಲೇಬೇಕು. ಇದ್ರ ಬಗ್ಗೆ ನೀವು ಏನು ಸಲಹೆ ಕೊಡ್ತೀರಾ? ಇದ್ರ ಬಗ್ಗೆ ನಾವು ಏನು ಆಕ್ಷನ್ ತಗೋಬೇಕು?